ವಿಪುಲಾದರೂ ಕೂಡ ಅಧಿಕಾರ ನಡೆಸೋರು ಯಾರು? ನಾವಿದ್ದಾಗ ಆಗಾಗ್ತಿದ್ದ ಅದು ಬೇರೆ ಪ್ರಶ್ನೆ ಅಲ್ವಾ? ಇವರಿದ್ದಾಗ ಈ ಪರಿಸ್ಥಿತಿ ಏನಿದೆ? ಅರವಿಂದ ಲಿಂಬಾವಳಿ ಬಹುಶಃ ಅವರು ಬೆಂಗಳೂರು ನಗರದಲ್ಲಿ ಇವತ್ತು ಜನಸಾಮಾನ್ಯರು ಬೆಡ್ಡಿಗಾಗಿ ಯಾಕೆ ಪರದಾಡುತ್ತಿದ್ದಾರೆ ಅಂತ ಹೇಳಿ ಆ ಸಚಿವರು ಕಾಂಗ್ರೆಸ್ ಅನ್ನು ದೋಷ ಬದಲು ಕಲ್ಪನೆ ಮಾಡೋ ಬದಲು ಆ ವಿಚಾರವನ್ನು ಹೇಳಿ ಅದು ಯಾಕೆ ನಿಭಾಯಿಸಬೇಕು ಯಾಕಂತ ಹೇಳಿ. ಈಗ ಬೇರೆ ರಾಜ್ಯದಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಮಾಡಿದ್ರಲ್ಲ, ಇಲ್ಲಿ ಮಾಡಲಿಲ್ಲ ಫ್ರೀ ವ್ಯಾಕ್ಸಿನೇಷನ್ ರಾಜ್ಯದಲ್ಲಿ. ಪಕ್ಕದ ಕೇರಳ ಫ್ರೀ ವ್ಯಾಕ್ಸಿನೇಷನ್, ಪಕ್ಕದ ಗೋವಾದಲ್ಲಿ ಆ ಕಡೆ ಫ್ರೀ ವ್ಯಾಕ್ಸಿನೇಷನ್, ಯಾಕೆ ನೀವು ಕರ್ನಾಟಕದಲ್ಲಿ ಫ್ರೀ ವ್ಯಾಕ್ಸಿನೇಷನ್ ಮಾಡೋದಿಲ್ಲ? ಮಾಡಿ ಫ್ರೀ ವ್ಯಾಕ್ಸಿನೇಷನ್. ಇದರ ಬಗ್ಗೆ ಸಚಿವರು ಮಾತಾಡಿ ಕೂತ್ಕೊಂಡು ಮಾತಾಡಿಕೊಂಡು ಚರ್ಚೆ ಮಾಡೋ ಬದಲು ಇದರಲ್ಲಿ ಕೂಡ ಇವತ್ತು ಪಕ್ಷ ತರುವುದು ಧರ್ಮಾಧಾರಿತ ಇದರಲ್ಲಿ ಯಾಕೆ ಇಷ್ಟು ಮಾಡಿ ಮಾಡಲ್ಲ ಈ ಪರಿಸ್ಥಿತಿ ಮುಂದೆ ಮುಟ್ಟುವಂತ ವಿಚಾರ ಆಗಿದೆ. ಅದು ಆ ದೇಶ ಆಗಿ ಈ ದೇಶ ಆಗಿ ನಮ್ಮ ದೇಶದಲ್ಲಿ ಏನಾಗುದಿಲ್ಲ ಅಂತ ಹೇಳಿಕೊಂಡು ಸ್ಟಾರ್ಟಿಂಗ್ ನಾವು ಇದೇ ಹೇಳಿದ್ದು. ಅದರಂತ ಆ ರಾಜ್ಯದಲ್ಲಿ ಹಾಗೆ ಆಯ್ತು, ಈ ರಾಜ್ಯದಲ್ಲಿ ಈಗ ಆಯ್ತು, ನಮ್ಮಲ್ಲಿ ಕಡಿಮೆ ಅಂತ ನಾವು ಫಸ್ಟ್ ಲೆಕ್ಕ ಹಾಕೋದು. ಮತ್ತೆ ಈಗ ಅದನ್ನ ತಲೆ ಕೂತ್ಕೊಂಡ ನಂತರ ಕೈ ಬಿಟ್ಟು ಕೂತ್ಕೊಂಡು ಜನರ ಮೇಲೆ ಜನರಿಗೆ ಸಂಕಷ್ಟ ಕೊಡೋದು ಕೆಲಸ. ಈ ಒಂದು ವರ್ಷ 5 ತಿಂಗಳಲ್ಲಿ ಏನ್ ಮಾಡಿದ್ರು? ಒಂದು ಐಸಿಯು ಬೆಡ್ ನೀವು ಜಾಸ್ತಿ ಮಾಡಿದಿರಾ? ಕ್ಯುಮಿಟೋರಿಯಂ ಸ್ಮಶಾನಗಳು ಎಲ್ಲಿ ಅದು ಜಾಸ್ತಿ ಮಾಡೋ ವ್ಯವಸ್ಥೆ ನಿಮ್ದು ಆಗಿದೆಯಾ? ಅಥವಾ ಈ ಬೆಡ್ಗಳ ಸಿಸ್ಟಮ್ ಅನ್ನು ಜಾಸ್ತಿ ಮಾಡೋ ವ್ಯವಸ್ಥೆ, ಆಕ್ಸಿಜನ್ ಸಿಸ್ಟಮ್ ಅನ್ನು ಜಾಸ್ತಿ ಮಾಡಿದಂತ ಪ್ರಯತ್ನ ಆಗಿದೆಯಾ? ತಾಲೂಕು ಮಟ್ಟದ ಎಲ್ಲ ಆಸ್ಪತ್ರೆ ಸಿ ಎಸ್ ಇರಲಿ ಆಕ್ಸಿಜನ್ ಬಾಡಿಸಿರಲಿ ವೈಲ್ ಕನೆಕ್ಷನ್ ಎಲ್ಲ ಮಾಡಿದ್ರು, ಅಲ್ಲಿ ಬಿಟ್ಟು ಬಿಟ್ರಲ್ಲ. ಈಗ ಎಷ್ಟು ನಡೀತದೆ, ಎಷ್ಟು ಆಸ್ಪತ್ರೆ ನಡೀತದೆ ಹೇಳಿ ನೋಡಿ. ನಿಮ್ಮ ವೈಫಲ್ಯತೆ ಟೆಕ್ನಿಕಲ್ ಕಮಿಟಿ ಕೊಟ್ಟಂತ ಅಡ್ವೈಸ್ ಅದನ್ನು ನೀವು ಮುಚ್ಚಿ ಹಾಕಲು ಯಾಕೆ ಬೇರೆ ಬೇರೆ ವಿಚಾರ ಅಂತ ಹೇಳ್ತೀರಿ? ಕಾಂಗ್ರೆಸ್ ಅನ್ನ ಅಧಿಕಾರದಲ್ಲಿ ಕೂತ್ಕೊಳಿಸಿ ಕಾಂಗ್ರೆಸ್ ತೋರಿಸಿಕೊಡ್ತದೆ ಹೇಗೆ ಅದನ್ನು ನಿಭಾಯಿಸಬೇಕಂತ ಹೇಳಿ, ಅಥವಾ ಕಾಂಗ್ರೆಸ್ ಕೊಟ್ಟ ಸಲಹೆ ಅನ್ನೋದು ಸ್ವೀಕಾರ ಮಾಡಿ.